ಆಯ್ತು ಅನ್ನೋ ರೀತಿಯಲ್ಲಿ ಇವರುಗಳು ಹೋಗಿ ಬಿಹೇವ್ ಮಾಡಿದ್ದಾರೆ. ಕಾಸ್ ಕೊಡಿ ಅಂತ ಕೇಳಿದಕ್ಕೆ ಅವಾಜ್ ಹಾಕ್ತಾನೆ ಮತ್ತೊಬ್ಬ, ಕುಡಿಯೋ ಟೀಗೆ 5-10 ರೂಪಾಯಿ ಕೊಡಲ್ಲ ಅಂತ ಹೇಳಿದಾನೆ. ಇವನಿಗೆ ಎಲ್ಲ ಪುಕ್ಸಟೆನೆ ಬೇಕಂತೆ. ಯಾವ ತರ ಅಂದ್ರೆ, ನಾನು ಆಗ್ಲೇ ಹೇಳ್ತಿದ್ದಲ್ಲ, ಗುಂಪು ಗುಂಪು ಕಟ್ಕೊಳ್ಳೋದು, ಕಾರಲ್ಲಿ ಸುತ್ತೋದು, ಒಂದು 5-10 ರೂಪಾಯಿನೂ ಜೇಬಲ್ಲಿ ಇರೋದಿಲ್ಲ, ಚಟ ಮಾತ್ರ ಜಾಸ್ತಿನೇ ಇರುತ್ತೆ ಇಂಥವ್ರಿಗೆ. ಅಂದ್ರೆ ಹೋಗೋದು, ಟೀ ಕುಡಿಯೋದು, ಅಲ್ಲಿ ಕಿರಿಕ್ ಮಾಡ್ಕೊಳ್ಳೋದು, ದುಡ್ಡು ಕೊಡೋದಿಲ್ಲ ಅಂತ ಹೇಳೋದು, ಪುಕ್ಸಟೆ ಕೊಡಿ ಅಂತ ಹೇಳೋದು, ನನ್ನ ಹತ್ರನೇ ಕಾಸು ಕೇಳ್ತೀಯಾ ಅಂತ ಹೇಳ್ಬಿಟ್ಟು ಆತ ಅವಾಜ್ ಹಾಕಿದಾನೆ. ಈತ ಅವಾಜ್ ಹಾಕುವಂತ ದೃಶ್ಯ CCTVಯಲ್ಲಿ ಸರಿಯಾಗಿದೆ. ಬೆಂಗಳೂರಿನ ಬೇಕರಿಯೊಂದರ ದೃಶ್ಯಾವಳಿ ಇದು. ಯಾಕಪ್ಪ ಅಂತ ಯಾರು ಕೇಳಂಗೆ ಇಲ್ಲ. ಇವ್ರನ್ನೆಲ್ಲ ಕೇಳಿದ್ರೆ ಅವ್ರಿಗೂ ಕೂಡ ಈ ಪುಂಡರು ಬಿಡೋದಿಲ್ಲ. ಇಲ್ಲಿ ಪಾಪ 3ನೇ ವ್ಯಕ್ತಿಗೂ ಕೂಡ ಆವಾಜನ್ನ ಹಾಕಿದ್ದಾರೆ. ಅಲ್ಲಿ ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಬೇಕರಿ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರ ಹತ್ರ ದುಡ್ಡು ಕೊಡಿ ಅಂತ ಹುಡುಗರು ಕೇಳಿದ್ದಕ್ಕೆ ಅವರಿಗೆ ಅಲ್ಲಿ ಆವಾಜ್ ಹಾಕಿದ್ದಾರೆ. ನೋಡಿ, ಸೀನ್ 3ಲಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಟೀ ಕುಡ್ದಿದ್ದಾರೆ, 5-10 ರೂಪಾಯಿನೂ ಕಾಸು ಇರೋದಿಲ್ಲ ಜೇಬಲ್ಲಿ, ನನ್ನ ಹತ್ರನೇ ಕಾಸು ಕೇಳ್ತೀಯ ಅಂತ ಫಸ್ಟ್ ಕಿರಿಕನ್ನು ತೆಗೆದಿದ್ದಾರೆ. ಅಲ್ಲಿ ಜಗಳ ಸ್ಟಾರ್ಟ್ ಆಗ್ತಾ ಇದ್ದಂತೆ ಮತ್ತೊಬ್ರು ಪಾಪ ಕೇಳಿದ್ದಾರೆ 3ನೇ ವ್ಯಕ್ತಿ, ಏನಾಗ್ತಾ ಇದೆ, ದುಡ್ಡು ಕೊಡಿ ಅಂತ ಕೇಳಿದ್ರೆ ಅವ್ರಿಗೂ ಕೂಡ ಅಲ್ಲಿ ಹೋಗಿ ಆವಾಜ್ ಹಾಕಿದ್ದಾರೆ. ಹೋಗೋದಕ್ಕೂ ರೆಡಿ ಇರ್ತಾರೆ ಅನ್ನೋದಕ್ಕೆ ಆ CCTV ಫುಟೇಜ್ ಸಾಕ್ಷಿ. ಮುಂದಿನ CCTV ಫುಟೇಜ್ ಅಲ್ಲಿ ತೋರಿಸ್ತೀವಿ ನಾವು. ಇಲ್ಲಿ ಬರೀ ವಾಗ್ವಾದ ಅಷ್ಟೇ ಸೀಮಿತವಾಗಿಲ್ಲ, ವಾಗ್ವಾದ, ಜಗಳ, ಕಿತ್ತಾಟ ಎಲ್ಲವೂ ನಡೆದು ಹೋಗಿದೆ. ನಾಯಿಗೆ ಹೊಡೆಯೋ ಕೋಲಿನಂತ ಇರ್ತಾರೆ, ಸ್ಟ್ರೆಂತ್ ಇರೋದಿಲ್ಲ ಅವ್ರು ನೋಡಿದ್ರೆ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಆವಾಜ್ ಹಾಕೋದನ್ನ ನೋಡಿದ್ರೆ ನೀವಂತಾರೆ ಗಾಬರಿ ಆಗ್ಬಿಡ್ತೀರಾ. ಇದೇನು ಹಿಂಗ ಆವಾಜ್ ಆಗ್ತಾನೆ, ಯಾರಾದ್ರೂ ಸರಿಯಾಗಿ ಅವ್ನಿಗೆ ಕೊಟ್ಬಿಟ್ರೆ ಅಲ್ಲೇ ಬಿದ್ದು ಹೋಗಂಗಿರ್ತಾರೆ. ನಾಯಿ ಹೊಡೆಯೋ ಕೋಲಿನ ತರ ಇರ್ತಾರೆ, ಸ್ಟ್ರೆಂತ್ ಇರೋದಿಲ್ಲ. ಆದ್ರೆ ಹವಾ ಮೇಂಟೈನ್ ಮಾಡಬೇಕು, ನನ್ನ ನೋಡ್ಕೊಂಡು ಎಲ್ಲ ಹೆದರ್ಕೋಬೇಕು, ನನಗೆಲ್ಲ ಪುಕ್ಸಟನೆ ಸಿಗಬೇಕು, ನಾನು ಹೋದ್ರೆ ಒಂಥರ ರೆಸ್ಪೆಕ್ಟ್ ಸಿಗಬೇಕು ಅನ್ನೋ ರೀತಿಯಲ್ಲಿ ಅವರು ಅಲ್ಲಿ ಹೋಗಿ ಆವಾಜ್ ಹಾಕೋದು, ಹವಾ ಮೇಂಟೈನ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಯಾರಾದರೂ ಪ್ರಶ್ನೆ ಮಾಡಿಬಿಟ್ರೆ ಅವರಿಗೆ ಪಂಚ್ ಕೊಡ್ತಾರೆ ಈ ಪುಂಡರು. ಗುಂಪು ಗುಂಪು ಕಟ್ಕೊಂಡು ಹೆಂಗೆ ಹೋಗಿರ್ತಾರೆ, ಫಸ್ಟ್ ಕಿರಿಕ್ ಮಾಡ್ತಾರೆ. ಈ ಥರ ದುಡ್ಡು ಕೊಡಲಿಲ್ಲ ಅಂದರೆ ಯಾರು ಬಿಡ್ತಾರೆ, ಸಹಜವಾಗಿ ಕೇಳೇ ಕೇಳ್ತಾರೆ, ಅಲ್ಲಿಂದ ಕಿರಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಕೈ ಮಾಡೋದು, ಆವಾಜ್ ಹಾಕೋದು, ಯಾರು ಕೇಳಿದ್ರು ಅವ್ರಿಗೂ ಬಿಡಲ್ಲ. ಅಲ್ಲಿ 3ನೇ ವ್ಯಕ್ತಿಗೂ ಅಲ್ಲಿ ಆ ಥರ ಪ್ರಾಬ್ಲಮ್ ಮಾಡಿದ್ದಾರೆ, ಕಾಸು ಕೊಡಪ್ಪ ಅಂತ ಅವ್ರು ಪಾಪ ಒಳ್ಳೆ ಮಾತನ್ನು ಹೇಳಕ್ಕೆ ಹೋದರೂ ಕೂಡ ಮಾಲೀಕನ ಜೊತೆನೂ ವಾಗ್ವಾದ ಆಗಿದೆ. ಅಲ್ಲಿ 3ನೇ ವ್ಯಕ್ತಿ ಕೇಳಿದ್ದಾರೆ, ಸೊ ಅವ್ರಿಗೂ ಕೂಡ ಪಂಚನ ಕೊಡಿದ್ದಾರೆ. ಇಲ್ಲಿ ಪ್ರಶ್ನೆ ಇರೋದು, ಇವ್ರುಗಳು ಹಿಂಗೆ ಮಾಡ್ತಾ ಇದಾರಲ್ಲ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಪುಡಿ ರೌಡಿಗಳು ಸುತ್ತಾಟವನ್ನ ಮಾಡ್ತಿದ್ದಾರೆ, ಈ ತರ ವದೆ ತಿಂತಾರಲ್ಲ, ಅವ್ರುಗಳ ಪರಿಸ್ಥಿತಿ ಹೆಂಗಿದೆ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಆಗ್ಲಿ CCTV ಫುಟೇಜ್ ತೋರಿಸಿದ್ವಿ. ಅಲ್ಲಿ 3ನೇ ವ್ಯಕ್ತಿ ಪಾಪ ಕೇಳಿದ್ದಾರೆ ಕಾಸು ಕೊಡ್ರಪ್ಪ ಅಂತ ಕೇಳಿದ್ದಕ್ಕೆ ಅವ್ರಿಗೆ ವದೆ ಇವ್ರು ಕೊಟ್ಟಿದಾರಲ್ವಾ. ಹೀಗೆ ವದೆ ತಿಂದವನ ಸ್ಥಿತಿ ಹೆಂಗಿದೆ ಇವಾಗ, ಯಾಕಪ್ಪ ಅಂತ ಕೇಳಿದ್ದಕ್ಕೆ ಸಿಕ್ಕಾಪಟ್ಟೆ ವದೆ ಕೊಟ್ಟಿದ್ದಾರೆ. ವದೆ ತಿಂದವನ ಸ್ಥಿತಿ ಇದೀಗ ಚಿಂತಾಜನಕವಾಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಫೋಟೋ ತೋರಿಸ್ತಾ ಇದೀವಿ ನೋಡಿ, ಆಗ್ಲೇ CCTV ಫುಟೇಜ್ ಅಲ್ಲಿ ತೋರಿಸಿದ್ಬಲ್ಲ. ಸೊ ಇವರು 3ನೇ ವ್ಯಕ್ತಿ, ಇವ್ರು ಬೇಕರಿಲಿ ಇದ್ರು. ಸೊ ಬೇಕರಿ ಮಾಲೀಕನ ಜೊತೆಯಲ್ಲಿ ಮತ್ತೆ ಆ ಹುಡುಗನ ಜೊತೆಯಲ್ಲಿ ವಾಗ್ವಾದ ಸ್ಟಾರ್ಟ್ ಆಯ್ತಲ್ಲ. ಅಲ್ಲಿ ಪುಡಿ ರೋಡಿಗಳು ಬಂದಾಗ ಟೀ ಕುಡ್ದಿದ್ದಾರೆ, ದುಡ್ಡು ಕೊಟ್ಟಿಲ್ಲ. ಆ ಟೈಮ್ನಲ್ಲಿ ಪಾಪ ಇವರು ಅಲ್ಲೇ ಇದ್ರು ಬೇಕರಿಯಲ್ಲಿ, ಇವ್ರು ಕೇಳಿದಾರೆ ಅಷ್ಟೇ, ಯಾಕ್ರಪ್ಪ ಹಿಂಗೆ ಮಾಡ್ತೀರಾ, ದುಡ್ಡು ಕೊಡೋದಲ್ವಾ ಅಂತ ಕೇಳಿದ್ದಕ್ಕೆ ಇವ್ರ ಮೇಲೆ ಆ ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿರೋದು. ಅಲ್ಲಿ ವದೆ ಕೊಟ್ಟಿದ್ದಾರೆ, ವದೆ ತಿಂದಂಥ ವ್ಯಕ್ತಿ ಫೋಟೋನ ಒಂದು ಕಡೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಅವರ ಸ್ಥಿತಿ ಸದ್ಯಕ್ಕೆ ಚಿಂತಾಜನಕವಾಗಿದೆ ಅನ್ನೋದು ಗೊತ್ತಾಗಿದೆ. ಈ ಪುಂಡ್ರು ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಬೇಕರಿ ಹುಡುಗನಿಗೂ ಕೂಡ ಸಿಕ್ಕಾಪಟ್ಟೆ ಥಳಿಸಿದ್ದಾರೆ. ಬೇಕರಿಯಲ್ಲಿದ್ದ ವಸ್ತುಗಳನ್ನೆಲ್ಲ ಚಲಾಪಿಲಿ ಮಾಡಿ ಹಾಕಿದ್ದಾರೆ. 10 ರೂಪಾಯಿ ದುಡ್ದು ತಿನ್ನಕ್ಕಾಗಲ್ಲ ಇಂಥವ್ರಿಗೆ, 1,000 ರೂಪಾಯಿ ನಷ್ಟ ಮಾಡ್ತಾರೆ. ಯಾರ್ದೋ ದುಡ್ಡನ್ನ ಅಲ್ಲಿ ಹೋಗಿ ನಷ್ಟ ಮಾಡಿದ್ದಾರೆ, ಕಿರಿಕ್ ಮಾಡಿದ್ದಾರೆ. 5-10 ರೂಪಾಯಿ ಟೀ ಕುಡಿದು ಅದನ್ನ ಕೊಡುವಂತ ಯೋಗ್ಯತೆ ಇರೋದಿಲ್ಲ. ಆದ್ರೆ ಪಾಪ ಸಾಲ ಸೋಲ ಮಾಡಿ 1,00,000 ರೂಪಾಯಿ ಬಂಡವಾಳ ಹಾಕಿ ಬೇಕರಿ ಮಾಡಿರ್ತಾರೆ, ವ್ಯಾಪಾರ ನಡೆಸ್ತಾ ಇರ್ತಾರೆ, ಕಷ್ಟಪಟ್ಟು ದುಡಿತಾ ಇರ್ತಾರೆ. ಇವ್ರುಗಳಿಗಂತೂ ಮೈ ಬಗ್ಸಿ ದುಡಿಯೋ ತಾಕತ್ತು ಇಲ್ಲ, ಆ ಶಕ್ತಿನೂ ಇಲ್ಲ. ಬಟ್ ಬೇರೆಯವ್ರು ನೋಡಿ ಹೆಂಗ್ ಮಾಡ್ತಾರೆ, ಇವರು ಕಷ್ಟಪಟ್ಟು ದುಡಿಯೋರ್ಗೂ ಕೂಡ ವದೆ ಕೊಡ್ತಾರೆ, ನೆಮ್ಮದಿಯಾಗಿ ಅವ್ರು ಬಾಳಕ್ ಬಿಡೋದಿಲ್ಲ, ವ್ಯಾಪಾರ ಮಾಡೋದ್ ಬಿಡೋದಿಲ್ಲ. ಸೊ ಈ ತರ ಎಲ್ಲ ಮಾಡಿದ್ದಾರೆ. ಇದು ಬೆಂಗಳೂರಲ್ಲಿ ಆಗಿರುವಂತ ಒಂದು ಘಟನೆ, ಬೇಕರಿ ಹುಡುಗನಿಗೂ ಥಳಿಸಿದ್ದಾರೆ.
ಅಲ್ಲಿರುವಂತ ವಸ್ತುಗಳಿಗೂ ಡ್ಯಾಮೇಜ್ ಮಾಡಿದ್ದಾರೆ. ಅಲ್ಲಿ ಥಳಿಸುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಾಪ ಇವರು ಸಾಕಷ್ಟು ರೂಪಾಯಿ ಸಾಲ ಸೋಲ ಮಾಡಿ ಬೇಕರಿ ಮಾಡಿದ್ರು, ಆ ಬೇಕರಿಯ ಐಟಂಗಳಿಗೂ ಹಾನಿ ಮಾಡಿದ್ದಾರೆ. ಅಲ್ಲಿದ್ದಂತ ವಸ್ತುಗಳನ್ನೆಲ್ಲ ಚೆಲ್ಲ ಪಿಲ್ ಮಾಡಿ ಬಿಸಾಕಿದ್ದಾರೆ. ಬೆಂಗಳೂರಲ್ಲಿ ಇಂಥ ಪುಡಿ ರೌಡಿಗಳ ರೌಡಿಸಂ ಅಟ್ಟಹಾಸ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ, ಸಿಕ್ಕ ಸಿಕ್ಕಿದ್ದೆಲ್ಲ ತಿಂತಾರೆ, ಕಾಸ್ ಕೇಳಿದ್ರೆ ಮಾತ್ರ ಒದೆ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಕೊಟ್ಕೊಳ್ಳಿ ಅಂತ ಇವ್ರು ಹೇಳ್ತಾರೆ, ಕೊಲ್ತೀವಿ ಅಂತ ಹೇಳ್ತಾರೆ, ಹೆದರಿಸ್ತಾರೆ, ಬೆದರಿಸ್ತಾರೆ. ಸೊ ಇಂಥವ್ರ ಹತ್ರ ಜಗಳ ಮಾಡೋದಕ್ಕೂ ಕಷ್ಟ ಆಗುತ್ತೆ, ದುಡ್ಡು ಕೊಡಿ ಅಂತ ನ್ಯಾಯವಾಗಿ ಕೇಳೋದಕ್ಕೂ ಒಂಥರ ಈ ಬಾಯಿ ಕಟ್ ಹಾಕ್ದಂಗೆ ಆಗುತ್ತೆ ಅಂತ ಪರಿಸ್ಥಿತಿ. ಯಾಕಂದ್ರೆ ಕೇಳಿದ್ರೆ ನನ್ನ ಹತ್ರನೇ ಕಾಸು ಕೇಳ್ತಿ ಅಂತ ಇವರು ಜಗಳ ಮಾಡ್ತಾರೆ. ಅಲ್ಲಿ ಇದನ್ನೆಲ್ಲ ವಸ್ತೆಲ್ಲ ಎತ್ತ ಹಾಕ್ತಾರೆ, ಎಣ್ಣೆ ಗಾಂಜಾ ಹೊಡೆದು ರಾತ್ರಿ ಏರಿಯಾದಲ್ಲಿ ಈ ಥರ ದಾಂಧಲೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಈ ಥರ ಟೀಮ್ ಕಟ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಹೆಚ್ಎಲ್ ರಸ್ತೆಯ ಅನ್ನಸಂದ್ರ ಪಾಳ್ಯದಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ ನಾವು ಆಗಲಿಂದ ಹೇಳ್ತಿರೋದು, ಆ ಸಿಸಿಟಿವಿ ಫುಟೇಜ್ ಸೀನ್ ಟು ಸೀನ್ ಹೇಳಿರೋದು. ಅಕ್ಟೋಬರ್ 9 ರಾತ್ರಿ ನಡೆದಿರುವಂಥ ಘಟನೆ ಇದು. ಪಾನ ಮತ್ತರಾಗಿ ಅಲ್ಲಿಗೆ ಬಂದಿದ್ದಾರೆ ಬೇಕರಿ ಮಾಲೀಕ ಸತೀಶ್ ಮೇಲೆ ಆ ಹುಡುಗರು ಹಲ್ಲೆಯನ್ನು ಮಾಡಿದ್ದಾರೆ, ಪುಡಿ ರೌಡಿಗಳು. ಬೇಕರಿ ಮಾಲೀಕನ ಸಹಾಯಕ್ಕೆ ಬಂದವನಿಗೂ ಕೂಡ ಪಂಚ್ ಕೊಟ್ಟಿದ್ದಾರೆ. ಈಗ ಇವರಿಂದ ಥಳಿತಕ್ಕೆ ಒಳಗಾದವರು, ಅವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇವಾಗ ಪೊಲೀಸರು ಏನು ಮಾಡ್ತಾ ಇದ್ರು, ಇಷ್ಟು ದಿನ 10 ದಿನ ಕಳೆದ್ರೂ ಕೂಡ ಪುಂಡರ ಬಂಧನ ಆಗಿಲ್ಲ. ಅವ್ರು ಯಾರು ಏನು ಎತ್ತ ಎಲ್ಲವೂ ಕೂಡ ಡೀಟೇಲ್ ಆಗಿ ಗೊತ್ತಾಗಿದೆ, ಸಿಸಿಟಿವಿ ಫುಟೇಜ್ ಹೇಳ್ತಾ ಇದೆ ಸಾಕ್ಷಿಗಳನ್ನ. ಆದ್ರೆ ಇಲ್ಲಿ ತನಕ ಪೊಲೀಸರು ಈ ಪುಡಿ ರೌಡಿಗಳನ್ನ ಬಂಧಿಸಿಲ್ಲ, ಯಾಕೆ ಅಂತ ಸಹಜವಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಇವ್ರುಗಳನ್ನ ಹಿಂಗೆ ಬೆಳೆಯೋದಕ್ ಬಿಟ್ರೆ ಇವಾಗ ಈ ಲೆವೆಲ್ ತನಕ ಹೋಗಿದ್ದಾರೆ ಅಂದ್ರೆ ಇನ್ ನೆಕ್ಸ್ಟ್ ಯಾವ ಲೆವೆಲ್ ತನಕ ಇವ್ರು ಹೋಗೋದಕ್ಕೂ ಹೇಸೋದಿಲ್ಲ, ರೆಡಿ ಇರ್ತಾರೆ. ಘಟನೆ ನಡೆದ ಬೇಕರಿ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಗಂಗಾಧರ್ ಅವತ್ತು ಏನಾಯ್ತು ಸೀನ್ ಟು ಸೀನ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಪುಂಡರ ಹಾವಳಿ ಹೆಚ್ಚಾಗಿದೆ. ಆ ಏನು ರಸ್ತೆ ಬೆಳೆದಂತಹ ಅಂಗಡಿಗಳಿಗೆ ದಾಂಧಲೆ ಮಾಡುವಂಥದ್ದು, ಆ ಬೇಕಾದ ತಿಂಡಿ ತಿನಿಸು ಪದಾರ್ಥಗಳನ್ನು ತೆಗೆದುಕೊಂಡು ಹಣ ಕೊಡದೆ ಅವರ ಮೇಲೆ ಹಲ್ಲೆ ಮಾಡುವಂತಹ ಪ್ರಕರಣಗಳು ದಿನನಿತ್ಯ ನಡೀತಾ ಇದೆ. ಇದೇ ರೀತಿ ಎಚ್ಎಲ್ ಬಳಿಯ ಅನ್ಸಂದ್ರ ಪಾಳ್ಯದಲ್ಲೂ ಇದೇ ರೀತಿಯ ಘಟನೆ ಅಕ್ಟೋಬರ್ 9 10 ಗಂಟೆಗೆ ನಡೆದಿರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ಏನು ಕೇಕ್ ಪ್ಯಾಲೇಸ್ ಅಂತ ಅನಸಂದ್ರ ಪಾಳ್ಯದ ಕೇಕ್ ಪ್ಯಾಲೇಸ್ ಅಂತ ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ಬೇಕರಿಗೆ ಇಬ್ಬರು ಪುಂಡರು ಅಕ್ಟೋಬರ್ 9 ರಾತ್ರಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಬಂದು ನಾವು ಕೇಳಿದಂತಹ ತಿಂಡಿ ಪದಾರ್ಥಗಳನ್ನು ಕೊಡಬೇಕು, ಹಣ ಕೇಳಬಾರ್ದು ಅಂತ ಅವ್ರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ರೀತಿ ಹಣ ಕೊಡದೆ ನಾನು ಯಾವುದೇ ರೀತಿ ವಸ್ತುಗಳನ್ನು ಕೊಡೋದಿಲ್ಲ ಅಂತ ಅವರು ಆ ಉತ್ತರ ಕೊಟ್ಟಿದ್ದಕ್ಕೆ ಇದಕ್ಕೆ ಸಿಟ್ಟಿಗೆದ್ದು ಅವರ ಮೇಲೆಯೇ ಹಲ್ಲೆ ಮಾಡಿರುವಂಥದ್ದು, ಅದಲ್ಲದೆ ಸಹಾಯಕ್ಕೆ ಬಂದಂತಹ ಸ್ಥಳೀಯರೊಬ್ಬರ ಮೇಲೆ ಕೂಡ ಮನಸ್ಸು ಹೆಚ್ಚೆ ಹಲ್ಲೆ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಆ ಬೇಕರಿ ಮಾಲೀಕರಿದ್ದಾರೆ, ಸತೀಶ್ ಅಂತ, ಅವರನ್ನೇ ಮಾತಾಡ್ಸೋಣ. ಸರ್, ಅವತ್ತು ರಾತ್ರಿ ಏನಾಯಿತು, ಅವತ್ತು ಎಷ್ಟು ಜನ ಬಂದಿದ್ರು? ಏನು 2 ಜನ ಬಂದಿತ್ತು, ಕಾರಲ್ಲಿ ಬಂದಿತ್ತು. ಕಾರಲ್ಲಿ ಬಂದು ಕಾರ್ ನಿಲ್ಕೊಂಡು ನನ್ನ ಕರೆದ, ನಾನು ಅಂಗಡಿ ಒಳಗಡೆನೆ ಇತ್ತು, ಆಚೆ ಹೋಗಿಲ್ಲ. ಮತ್ತು ಅವರು ಕಾರ್ ನಿಲ್ಲಿಸ್ಬಿಟ್ಟು ಬಂದುಬಿಟ್ಟು ನಮ್ಮ ಹತ್ರ ಕೇಳಿದೆ, ಐಟಮ್ ಏನು ಕೇಳಿದರೆ ಕೊಡಲ್ಲ ಹಂಗೆ ಹಿಂಗೆ ಅಂದ. ನೀವೇನು ನಮ್ಮ ಮೇಲೆ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ತೀರಾ ಅಂದ. ಅವ್ರು ಇಲ್ಲ, ಕಂಪ್ಲೇಂಟ್ ಏನು ಕೊಡ್ತಿಲ್ಲ ಅಂತೇಳಿದೆ. ಅದಕ್ಕೆ ಅವರು ನಮ್ಮ ಫ್ರೆಂಡು ಶಾಂತು ಅಂದ ಇವರಿತ್ತು, ಅವರು ನಮಗೆ ಸಹಾಯ ಮಾಡೋಕ್ಕೆ ಬಂದೆ ಅವನಿಗೆ ಹಂಗೆ ಹೊಡೆದ್ಬಿಟ್ಟೆ ಅವನ್ನ. ಅವು ಏನು ಅವು ಬಿದ್ದ ಸಂದರ್ಭದಲ್ಲಿ ಕೈಯಲ್ಲಿ ಏನಾದರೂ ಪಂಚ್ ಏನಾದ್ರು ಇತ್ತ, ಹೆಂಗೆ ಪಂಚ್ ಮಾಡಿದ್ರು, ನಿಮ್ಮೆಲ್ಲ ಅಸೆಂಟ್ ಮಾಡಿ ಏನಾದ್ರು ಬಿಸಾಡಿದ್ರು, ಏನಾದ್ರು ಹಾನಿ ಆಯ್ತಾ? ಬಳೆ ಥರ ಇತ್ತು, ಮತ್ತು ಅವರು ನಮ್ದು ಐಟಮ್ ಎಲ್ಲ ಇತ್ತು, ಬಿಸಾಕ್ಬಿಟ್ಟೆ. ಮಿಕ್ಸರು ಬನ್ನು ಅದು ಇದು ಐಟಮ್ ಇತ್ತು, ಅದೆಲ್ಲ ಇತ್ತು, ಬಿಸಾಕ್ಬಿಟ್ಟೆ. ಒಂದು ಬನ್ ಟ್ರೈ ಎತ್ಕೊಂಡು ನಮ್ಮನ್ನ ಹಂಗೆ ಹೊಡೆದ್ಬಿಟ್ಟೆ, ಜಗ್ಗು ನೀರಿನ ಜಗ್ಗು ಎತ್ಬಿಟ್ಟು ಹೊಡೆದ್ಬಿಟ್ಟೀನಿ. ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೆಂಗೆ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ.
ಅವ್ರು ಯಾರು ಏನಂತ ಇಲ್ಲಿ ಓಡಾಡವ್ರ ಹಿಂದೆ ಏನಾದ್ರೂ ಬಂದು ನಿಮ್ಗೆ ಇದು ಮಾಡಿದ್ರ ಹೀಗೆ ಎರಡು ಮೂರು ಸಲ ಬಂದಿದ್ದೀನಿ ಗೊತ್ತಿರೋದವ್ರೆ ಈ ಅನಸಂದ್ರಪಾಳ್ಯದ ಮತ್ತು ಇಸ್ಲಾಂಪುರ ಅಕ್ಕಪಕ್ಕಲೇ ಇರುವಂಥದ್ದು ಬಟ್ ಆದರೆ ಇಲ್ಲಿನ ಕೆಲ ಪುಂಡರು ಈ ಗಾಂಜಾ ಮತ್ತು ಎಣ್ಣೆಯನ್ನು ಹೊಡೆದು ಮಧ್ಯರಾತ್ರಿ ಈ ತಡರಾತ್ರಿ ವೇಳೆ ಅಂತ ಅಂಗಡಿಗೆ ಡೇಕರಿಗೆ ಹೋಗಿ ಇದೇ ರೀತಿ ಎರಡು ಮೂರು ಬಾರಿ ಬಂದು ತಿಂದುಬಿಟ್ಟು ಹಣವನ್ನು ಕೊಡದೆ ಹೋಗಿದ್ದಾರೆ. ಮೊನ್ನೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ನಮ್ಮಿಬ್ಬರ ಮೇಲೂ ಕೂಡ ಹಲ್ಲೆ ಮಾಡಿ ತಿನಿಸು ಪದಾರ್ಥಗಳನ್ನು ಬಿಸಾಡಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ದೂರು ಕೊಟ್ಟರು ಕೂಡ ಇನ್ನೂ ಆರೋಪಿಗಳ ಬಂಧನವಾಗಿಲ್ಲ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾಧರ್ ವಕ್ತ ನ್ಯೂಸ್ ಟಿಂಗ್ ಕನ್ನಡ ಬೆಂಗಳೂರು.